ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರುವಂತಹ ಮಾನ್ಯ ನರೇಂದ್ರ ಮೋದಿ ಅವರು ಅವರ ನಿರ್ಧಾರನ ತಿಳಿಸ್ತಾ ಇದ್ದಾರೆ. 500 ರೂಪಾಯಿ ಮತ್ತು 1000 ರೂಪಾಯಿ ನೋಟ್ಗಳು ಇವತ್ತು ಅರ್ಧರಾತ್ರಿಯಿಂದನೇ ಬ್ಯಾನ್ ಆಗುತ್ತೆ. ನೀನು ಆ ಮುರಳಿಗೆ ಒಂದ್ಸಲ ಫೋನ್ ಮಾಡು, ಅವನಿಗೆ ನಾನು ಫೋನ್ ಮಾಡ್ತಿರೋದು, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವರೇನೋ 20 ಕೋಟಿ ಕೊಟ್ಟೋದ, ಈಗ ನೋಡಿದ್ರೆ ಬರೀ ಪೇಪರ್. ಸರಿಯಾಗಿ ಇಟ್ಬಿಟ್ಟಲ್ಲ ಪಾಪು. ಏನ್ ಮಾಡ್ತೀಯ? ನೈಟ್ ಫ್ಲೈಟ್ ಅಲ್ಲಿ ಬಾಂಬೆ, ಅಲ್ಲಿಂದ ಗೋವಾ, ಇಲ್ಲಿ ದಿನೇನ್ ಮಾಡ್ಲಿ? ನಾನು ಕ್ಯಾಲಿಕಟ್ಗೆ ಹೋಗ್ತೀನಿ. ಮನೆಯಲ್ಲಿರೋ ದುಡ್ಡನ್ನೆಲ್ಲ ಏನ್ ಮಾಡ್ಬೇಕು ಅಂತ ಆ ದೇವ್ರಿಗೆ ಗೊತ್ತು. ನಿಮಿಷದಲ್ಲ ಸ್ವಾಮಿನ ಏನಾದ್ರು ದಾರಿ ತೋರಿಸ್ತಾನೆ. ಚಂದ್ರು, ಸ್ವಾಮಿ ಎಲ್ಲಿ? ಮನೇಲಿದಾರ? ಫೋನ್ ಮಾಡಿದ್ರೆ ಸಿಗ್ತಾನೆ ಇಲ್ಲ? ಬೆಳಗ್ಗೆಯಿಂದ ಸ್ವಾಮಿ ಫೋನ್ ಎತ್ತುತ್ತಾ ಇಲ್ಲ ರಮಣ್ಣ. ಏನೋ ಕೋಪ್ತಲ್ಲಿದ್ದಾರೆ ಅನ್ಕೋತೀನಿ. ಓ ಸರಿ, ಮನೆಗೆ ಹೋಗಿ ನೋಡೋಣ. ನೀನು ನನ್ನ ಜೊತೆ ಬಾ. ಆಯ್ತು, ಬರೋ. ನನ್ ಸ್ವಾಮಿ ಮನೆಗೆ ಹೋಗಿ ಬರ್ತೀನಿ. ಕಾಸರಗೋಡಿಂದ ಯಾರಾದ್ರೂ ಕಾಲ್ ಮಾಡಿದ್ರೆ ಆಮೇಲೆ ಕಾಲ್ ಮಾಡೋದಕ್ಕೆ ಹೇಳು. ಓಕೆ. ಸ್ವಾಮಿ ಎಲ್ಲಿ? ಒಳಗಿದ್ದಾರೆ. ಚಂದ್ರಬಾನು ಎಲ್ಲಿದ್ದಾನೋ? ಅವನು ಕೊಚ್ಚಿಲಿದ್ದಾನೆ. ನೀನು ಕುಂಬ್ಳಿಗೆ ಫೋನ್ ಮಾಡು. ಕ್ಯಾಲಿಕಟ್ಗೆ ಹೋಗೋಕೆ ಮಂಜು ಹತ್ರ ಹೇಳು. ಆಫೀಸಿಗೆ ಫೋನ್ ಮಾಡಿ ಕ್ಯಾಲಿಕಟ್ ಫ್ಲೈಟ್ಗೆ 5 ಟಿಕೆಟ್ ಬುಕ್ ಮಾಡಕ್ ಹೇಳು. ಶಾರದಾ. ಏನ್ರಿ? ಪೆಟ್ಟಿಗೆ ರೆಡಿ ಮಾಡು, ಒಂದು ಯಾತ್ರೆಗೆ ಹೋಗ್ಬೇಕು. ಈಗ್ಲೇ ಹೋಗ್ಬೇಕು. ಎಲ್ಲಿಗೆ ಹೋಗ್ತಿದ್ದೀರಾ? ಕ್ಯಾಲಿಕಟ್ಗೆ, ಅಲ್ಲಿಂದ ಸೀದಾ ಎರ್ನಾಕುಲಂಗೆ. ಚಂದ್ರಣ್ಣ, ಮಂಜಾ, ಗೋವಿಂದ, ಸ್ವಾಮಿ ಅಣ್ಣ ಕ್ಯಾಲಿಕಟ್ಗೆ ಬರಕ್ ಹೇಳಿದ್ರು. ವಯ್ಯ, ಬ್ಯಾಂಗ್ಳೂರ್ ನೋಡು, ಇಲ್ಲಾಂದ್ರೆ ಬಾಂಬೆಯಿಂದ 5 ಟಿಕೆಟ್ ನೋಡು. ನಿಮ್ಮನ್ನ ಮಗ ಕೇಳ್ತಿದ್ದ. ಸ್ವಲ್ಪ ಹುಷಾರು, ಮತ್ತೆ ಆಟ ಆಡಕ್ ಹೋಗಿ ಮುರಿದೋಗಿರೋ ಕಾಲನ ಮತ್ತೆ ಮುರ್ಕೋಬೇಡ. ವೇರ್ ಆರ್ ಯು ಗೋಯಿಂಗ್ ಅಪ್ಪ? ಕೇರಳ. ಬಿಸ್ನೆಸ್ ಟ್ರಿಪ್? ಎಸ್ ಎಸ್. ಆಲ್ ದ ಬೆಸ್ಟ್ ಅಪ್ಪ. ಆಯ್ತು, ಆಲ್ ದ ಬೆಸ್ಟ್.